ಬೃಹಸ್ಪತ್ಯಾಚಾರ್ಯರಲ್ಲಿ ವಸು ಮತ್ತು ರೈವ್ಯ ಅನ್ನುವ ಇಬ್ಬರು ದೇವಲೋಕದಲ್ಲಿ ಕೇಳುವಂತಹ ಪ್ರಶ್ನೆಯ ಭಾಗದಲ್ಲಿ ನಾವಿದ್ದೇವೆ. ವಸು ಕೇಳುವಂತಹ ಪ್ರಶ್ನೆ, ಆಚಾರ್ಯರೇ, ಲೋಕದಲ್ಲಿ ಎರಡು ರೀತಿಯ ಜನಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬರು ಶುದ್ಧ ಕರ್ಮಠರು, ಒಬ್ಬರು ಶುದ್ಧ ಜ್ಞಾನಿಗಳು. ಈ ಕರ್ಮಠರಿಗೆ ಕರ್ಮದಲ್ಲಿ ಮಾತ್ರ ಶ್ರದ್ಧೆ, ಜ್ಞಾನದಲ್ಲಿ ಇಲ್ಲ. ಜ್ಞಾನಿಗಳಿಗೆ ಕೇವಲ ಜ್ಞಾನದಲ್ಲಿ ಮಾತ್ರ ಆಸಕ್ತಿ, ತಾತ್ಪರ್ಯ, ಕರ್ಮದಲ್ಲಿ ಇಲ್ಲ. ಜ್ಞಾನಿಗಳು ಕರ್ಮ ಮಾಡುವುದಿಲ್ಲ, ಕರ್ಮಿಗಳಿಗೆ ಜ್ಞಾನ ಬೇಡ. ವೇದ ಮಂತ್ರವನ್ನು ಹೇಳಬೇಕು, ಹೇಗೆ ಹೇಳಬೇಕು? ಉದಾತ್ತಾನುದಾತ್ತ ಸ್ವರಿತ ಎಲ್ಲ ಸ್ವರಗಳನ್ನು ಸೇರಿಸಿ ವೇದ ಮಂತ್ರವನ್ನು ಹೇಳಬೇಕು, ಅದು ಹೇಳುವುದು ಅಷ್ಟೇ. ವೇದದಿಂದ ಪ್ರತಿಪಾದ್ಯವಾಗಿರುವಂತಹ ಒಂದು ತತ್ವ ಉಂಟು, ಅದು ಬೇಡ. ಜ್ಞಾನಿಗಳಿಗೆ ತತ್ವದಲ್ಲಿ ಮಾತ್ರ ಆಸಕ್ತಿ, ಕರ್ಮದಲ್ಲಿ ಇಲ್ಲ. ಇಂತಹ ಎರಡು ಕವಲಿನ ಎರಡು ಪಂಗಡಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಈ ಇಬ್ಬರೂ ಕೂಡ ನಾವು ಶ್ರೇಷ್ಠ, ನಾವು ಶ್ರೇಷ್ಠ ಅಂತ ಕೊಚ್ಚಿಕೊಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಬೃಹಸ್ಪತಿ ಆಚಾರ್ಯರೇ. ಕರ್ಮಿಣ ಪ್ರಾಪ್ಯತೆ ಮೋಕ್ಷ ಉತಾಹೋ ಜ್ಞಾನಿನ ಮುನಿ. ಯಾರು ಕರ್ಮಠರಿದ್ದಾರೆ ಅವರಿಗೆ ಮೋಕ್ಷ ಸಿದ್ಧಿಸ್ತದ, ಅಥವಾ ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಮೋಕ್ಷ ಸಿದ್ಧಿಸ್ತದ ಅನ್ನುವ ಪ್ರಶ್ನೆ ವಸುರಾಜ ದೇವಲೋಕದಲ್ಲಿ ಬೃಹಸ್ಪತಿ ಆಚಾರ್ಯರ ಹತ್ರ ಕೇಳ್ತಾನೆ. ಆಗ ಬೃಹಸ್ಪತಿ ಆಚಾರ್ಯರು ತುಂಬ ಸುಂದರವಾದಂತಹ ಒಂದು ಕಥೆಯ ಮೂಲಕವಾಗಿ ಅವನಿಗೆ ಉತ್ತರ ಕೊಡ್ತಾರೆ. ಒಂದು ಘಟನೆ ಹೀಗೆ ನಡೆದದ್ದು, ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದರ ಮುಂಚೆ ಈ ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ಯತ್ಕಿಂಚಿತ್ ಕುರುತೆ ಕರ್ಮ ಪುರುಷ ಸಾಧು ಅಸಾಧುವ ಸರ್ವಂ ನಾರಾಯಣೇ ನ್ಯಸ್ಯ ಕುರುವನ್ನಪಿ ನ ಲಿಪ್ಯತೆ. ಇದು ಬೃಹಸ್ಪತ್ಯಾಚಾರ್ಯರು ವಸುವಿಗೆ ಕೊಡುವಂತಹ ಉತ್ತರ. ಯತ್ಕಿಂಚಿತ್ ಕುರುತೆ ಕರ್ಮ, ಯಾವ ಕೆಲಸ ಬೇಕಾದರೆ ಆಗಲಿ, ಅದು ಸಣ್ಣದಿರಬಹುದು, ದೊಡ್ಡದಿರಬಹುದು, ಭಾರೀ ದೊಡ್ಡದಿರಬಹುದು, ಯತ್ಕಿಂಚಿತ್ ಕುರುತೆ ಕರ್ಮ ಪುರುಷ ಸಾಧು ಅಸಾಧುವ, ಅದು ಒಳ್ಳೇದಿರಬಹುದು, ಕೆಲವೊಮ್ಮೆ ತಪ್ಪಿದ್ದು ಕೆಟ್ಟದ್ದು ಇರಬಹುದು, ಸರ್ವಂ ನಾರಾಯಣೇನ್ಯಸ್ಯ ಎಲ್ಲವನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿ ಅವ ಆ ಕೆಲಸ ಮಾಡ್ತಾನೆ ಅಂತಾದರೆ ಕುರುವನ್ನಪಿ ನ ಲಿಪ್ಯತೆ, ಅದರಿಂದ ಯಾವುದೇ ಲೇಪ ಸಂಬಂಧ ಅವನಿಗೆ ಆಗುವುದಿಲ್ಲ ಅಂತಂತಾರೆ. ಇದು ಇಷ್ಟು ಹೇಳಿದರೆ ಅರ್ಥ ಆಗುವುದಿಲ್ಲ ನಿನಗೆ, ಇದರ ಹಿಂದೆ ಒಂದು ಕಥೆ ಹೇಳ್ತೇನೆ ಅಂತ ಒಂದು ಕಥೆ ಹೇಳ್ತಾರೆ. ಒಮ್ಮೆ ಒಬ್ಬ ದೊಡ್ಡ ಜ್ಞಾನಿಯಾದಂತಹ ಋಷಿ ಭೂಲೋಕದಲ್ಲಿ ಬೆಳಗ್ಗಿನ ಸ್ನಾನ ಮತ್ತು ಸಂಧ್ಯಾವಂದನೆಗೋಸ್ಕರವಾಗಿ ನದಿಯ ತಟಕ್ಕೆ, ಗಂಗಾ ತಟಕ್ಕೆ ಹೊರಟು ನಿಲ್ತಾನೆ. ಅಲ್ಲೆಲ್ಲ ಸ್ನಾನವನ್ನು ಮಾಡ್ತಾ ಇರುವ ಕಾಲದಲ್ಲಿ ಒಬ್ಬ ಬೇಡ ತಾನು ಬಿಲ್ಲು ಬಾಣಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಯಾವ ಪ್ರಾಣಿಗೆ ಬಾಣ ಹೊಡೆಯುವುದು ಅಂತ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಂದು ಹಕ್ಕಿಯೋ ಜಿಂಕೆಯೋ ಏನೋ ಬಂದು ಬಿಡ್ತದೆ, ಅದನ್ನು ನೋಡಿ ಅದಕ್ಕೆ ಬಾಣ ಹೊಡಿಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾನೆ. ಋಷಿ ನೋಡ್ತಾನೆ, ಛೆ, ಇನ್ನೊಂದು ಕ್ಷಣದಲ್ಲಿ ಒಂದು ಪ್ರಾಣಿಯ ಹತ್ಯೆ ಆಗ್ತದೆ, ನಾನು ನೋಡಿಕೊಂಡು ಕೂತ್ಕೊಳ್ಳುವುದು ಸರಿಯಲ್ಲ. ಅವ ಅಂತಹ ಯೋಚನೆ ಮಾಡಿ ವ್ಯಾಧನನ್ನು ಕರೀತಾನೆ, ಇಲ್ಲಿ ಬಾ. ಒಬ್ಬ ಶ್ರೇಷ್ಠ ಜ್ಞಾನಿ ಕರೀತಾ ಇದ್ದಾನೆ. ಏನು ಅಂತಾನೆ, ನೋಡು, ಹೀಗೆಲ್ಲ ಕಾಡಿನಲ್ಲಿ ಇನ್ನೊಂದು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಅವುಗಳನ್ನು ಕೊಂದು ಬದುಕುವಂಥದ್ದು ಸರಿಯಲ್ಲ, ನಿನಗೆ ಕೊಲ್ಲಿಕ್ಕೆ ಅಧಿಕಾರ ಇಲ್ಲ, ಅದನ್ನು ಸಾಯಿಸುವಂಥದ್ದು ತಪ್ಪು, ಇಂತಹ ಕೆಲಸ ಮಾಡಬೇಡ, ಕೊಲ್ಲುವ ಕೆಲಸ ಮಾಡಬೇಡ ಅಂತ ಇವ ಆ ವ್ಯಾಧನಿಗೆ ಉಪದೇಶ ಮಾಡ್ತಾನೆ. ವ್ಯಾಧ ಕೇಳ್ತಾನಂತೆ, ಓಹ್, ತುಂಬ ಸಂತೋಷ ಆಯಿತು. ಆದರೆ ಒಂದು ಪ್ರಶ್ನೆ, ನೀವು ಇದು ಉಪದೇಶ ಮಾಡುವ ಮುಂಚೆ ಒಂದು ವಿಷಯ ತಿಳ್ಕೊಂಡಿದ್ದೀರಾ, ನಾನು ಕೊಲ್ತೇನೆ ಅದು ಸಾಯ್ತದೆ, ನಾನು ಕೊಂದೆ ಅದು ಸತ್ತಿತು ಅನ್ನುವಂತಹ ಮಾತುಗಳೆಲ್ಲ ಲೋಕದಲ್ಲಿ ಅರ್ಥ ಇಲ್ಲದಲ್ಲ ಜ್ಞಾನಿಗಳೇ ಅಂತ ಅಂತಾನೆ. ಇವನಿಗೆ ಆಶ್ಚರ್ಯ ಆಗ್ತದೆ, ಅಯ್ಯೋ ದೇವರೇ, ಒಬ್ಬ ಮಾಮೂಲು ವ್ಯಾದ, ಮಾಮೂಲು ಬೇಡ ಅಂತ ನಾನು ಕರೆದ್ರೆ ಇವ ನನಗೇ ತಿರುಗಿಸಿ ಉಪದೇಶ ಕೊಡ್ತಾ ಇದ್ದಾನಲ್ವಾ. ಆದರೂ ಕುತೂಹಲ ಆಗ್ತದೆ, ಇವನ ಮಾತು ಕೇಳಿದಾಗ ಇವನ ಹಿಂದೆ ಏನೋ ಒಂದು ಮಹತ್ತರವಾದಂತಹ ಜ್ಞಾನ ಉಂಟು ಅಂತ ಅರ್ಥ ಆಗಿ ಕೇಳ್ತಾನೆ. ಹೌದಾ, ಈ ಎಲ್ಲವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇರುವಾಗ, ಬೇಡ ಹೇಳುವಂಥದ್ದು, ಎಲ್ಲವನ್ನು ನಿಯಂತ್ರಿಸುವ ಒಂದು ಮೂಲ ಶಕ್ತಿ ಇರುವಾಗ
ಆ ಶಕ್ತಿಗೆ ನಾವು ಶರಣಾಗತರಾಗಿ ಬಿಟ್ಟಿತ್ತು ಅಂತಂದರೆ ನಾನು ಮಾಡ್ತೇನೆ, ನಾನು ತೆಗಿತೇನೆ, ನಾನು ಕೊಲ್ತೇನೆ, ಈ ಎಲ್ಲ ಶಬ್ದಗಳು ಅರ್ಥ ಇಲ್ಲಲ್ಲೋ ಅಂತಾನೆ. ವಿಸ್ತರಿಸಿ ಹೇಳು ಅಂತಾನೆ ಈ ಜನ. ಹೌದಾ? ಅವ ಬೇಡಲ್ಲ, ಅವನ ಹತ್ರ ಬಲೆ ಮಾತ್ರ ಇರೋದು, ಮತ್ತೆಂಥದ್ದು ಇರುವುದಿಲ್ಲ ಹಕ್ಕಿಗಳನ್ನೆಲ್ಲ ಹಿಡೀಲಿಕ್ಕೆ. ಬಹುಶಃ ಆ ಕಾಲದಲ್ಲಿ ಲೋಹದ ಬಲೆಗಳನ್ನು ಇಟ್ಟುಕೊಳ್ತಾ ಇದ್ರೋ ಏನೋ ಗೊತ್ತಿಲ್ಲ, ಅಂತೂ ಒಂದು ಲೋಹದ ಬಲೆಯನ್ನು ತರ್ತಾನಂತೆ. ತಂದು ಪಂಡಿತರೇ ಒಂದು ಬೆಂಕಿ ಮಾಡಿ, ಒಳ್ಳೆ ಕಟ್ಟಿಗೆಯೆಲ್ಲ ಹಾಕಿ ಬೆಂಕಿ ಸುಡ್ತಾರೆ. ಬೆಂಕಿಯ ಸ್ವಲ್ಪ ಮೇಲ್ಭಾಗದಲ್ಲಿ ಗಟ್ಟಿಯಾದಂತಹ ಲೋಹದ ಬಲೆಯನ್ನು ಇಡ್ತಾನೆ. ಲೋಹದ ಬಲೆ ಇಟ್ಟರೆ ಕೆಳಗೆ ಬೆಂಕಿ ಒಂದೇ ಜಾಗದಲ್ಲಿ ಉರಿತಾ ಉಂಟು. ಒಂದು ಫೀಟ್ ಮೇಲೆ ಬಂದಾಗ ಲೋಹದ ಬಲೆ ಇಟ್ಟರೆ ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ತೂತಿ ಇರ್ತದೆ, ಕಣ್ಣು ಕಣ್ಣು ಹಾಗೆ ಇರ್ತದೆ. ಒಂದೊಂದು ತೂತಿನಿಂದಲೂ ಕೂಡ ಬೆಂಕಿಯ ಜ್ವಾಲೆಗಳು ಬೇರೆ ಬೇರೆಯಾಗಿ ಮೇಲೆ ಬರ್ತಾ ಉಂಟು. ಮೂಲದಲ್ಲಿದ್ದದ್ದು ಒಂದು, ಅದು ಇಲ್ಲಿಂದ ಬಲೆಯ ಮೂಲಕವಾಗಿ ಹಾದು ಹೊರಗೆ ಬರುವಾಗ ಒಂದಿದ್ದದ್ದು ಹತ್ತು ನೂರು ಸಾವಿರ ಆಗಿ ಬೇರೆ ಬೇರೆ ಕವಲುಗಳಲ್ಲಿ ಬರ್ತದೆ. ವ್ಯಾದ ಹೇಳ್ತಾನೆ, ಪೃಥಕ್ ಪೃಥಕ್ ಸಹಸ್ರಾಣಿ ನಿಶ್ಚೇಲುಹು ಜ್ವಲನಾರ್ಚಿಷಃ ಏಕಸ್ಥಾನ ಗತಸ್ಯಾಪಿ ವನ್ನೇಹೆ ಆಯಸ ಜಾಲಕೈಹಿ. ನೋಡಿದ್ರ್ಯ, ಮೂಲ ಒಂದೇ ಅಲ್ವ. ಈ ಬಲೆಯ ಒಂದೊಂದು ಕಣ್ಣಿನಿಂದ ಹೊರಗೆ ಬರುವಾಗ ಇದೆಲ್ಲ ಬೇರೆ 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 ಬೇರೆಯಾಗಿ ನಿಮಗೆ ಕಾಣ್ತಾ ಉಂಟಾ? ಹೌದು, ಸ್ಪಷ್ಟ ಕಾಣ್ತಾ ಉಂಟು. ಏತಸ್ಮಿನ್ ಜ್ವಲಿತೋ ವನ್ನಿಹಿ ಬಹುಶಾಖಶ್ಚ ಸತ್ತಮ ಮೂಲನಾಶೇ ಭವೇನ್ನಾಶೋ ತದ್ವದೇತದಪಿ ದ್ವಿಜ. ಓ ಬ್ರಾಹ್ಮಣ, ಇನ್ನೊಂದು ಕೆಲಸ ಮಾಡಿ, ಒಂದು ಕೊಡಪನ ನದಿಯಿಂದ ನೀರು ತ, ಈ ನೀರು ತಂದು ಇಲ್ಲಿ ಎಲ್ಲಿ ಬೆಂಕಿ ಜ್ವಲನೆ ಆಗ್ತಾ ಉಂಟು ಅದರ ಮೂಲಕ್ಕೆ ಹಾಕಿಬಿಡು ಅಂತ. ಹಾಕಿದ, ಎಲ್ಲ ಬೆಂಕಿ ನಂದಿ ಹೋಯಿತು. ಬೆಂಕಿ ನಂದಿದಾಗ ಅದರಿಂದ ಬರ್ತಾ ಮೇಲೆ ಬಂದು ಬೇರೆ ಬೇರೆ ಕಣ್ಣಿನಲ್ಲಿ ನೂರಾರು ಹತ್ತಾರು ಬೆಂಕಿಯ ಕವಲುಗಳಾಗಿ ಹೋಗ್ತಾ ಇದ್ದದ್ದು ಎಲ್ಲವೂ ನಿಂತು ಬಿಟ್ಟಿತ್ತು. ಮೂಲ ಬೆಳಗ್ತಾ ಇದ್ದಾಗ ಅದರಲ್ಲೆಲ್ಲ ಬೆಳಗ್ತಾ ಇತ್ತು, ಬೆಂಕಿ ಬೆಳಗ್ತಾ ಇತ್ತು. ಮೂಲವನ್ನೇ ನಾಶ ಮಾಡಿದಾಗ ಅದರಲ್ಲಿ ಬರುವಂತಹ ಎಲ್ಲವೂ ಕೂಡ ನಿಂತೋಯಿತು. ಮೂಲನಾಶೇ ಭವೇನ್ನಾಶೋ ತದ್ವದೇತದಪಿ ದ್ವಿಜ. ಓ ಬ್ರಾಹ್ಮಣ, ಹೀಗೆ ಎಲ್ಲ ಪ್ರಪಂಚಕ್ಕೂ ಮೂಲ ರೂಪದಲ್ಲಿ ಮೂಲ ಸ್ಥಾನದಲ್ಲಿ ಒಂದು ಶಕ್ತಿ ಉಂಟು. ಆ ಶಕ್ತಿಯ ಬೇರೆ ಬೇರೆ ರೂಪಗಳು ಈ ಪ್ರಪಂಚದಲ್ಲಿರುವಂಥದ್ದು. ನೀನು ಬ್ರಾಹ್ಮಣ ಅಂತ ಇರ್ಬೋದು, ನಾನು ಬೇಡ ಅಂತ ಇರ್ಬೋದು, ಇನ್ನೊಬ್ಬ ವ್ಯಾಧ ಅಂತ ಇರ್ಬೋದು, ಇದೆಲ್ಲವೂ ಕೂಡ ಆ ಮೂಲ ಸ್ಥಾನದಲ್ಲಿರುವ ಶಕ್ತಿಯ ಬೇರೆ ಬೇರೆ ರೂಪಗಳಲ್ಲದೆ, ಆ ಒಂದು ಶಕ್ತಿಯಲ್ಲದೆ ನಾವು ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮೂಲ ಶಕ್ತಿಯ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ, ನನಗೆ ಉಪದೇಶ ಮಾಡಬೇಡ ಅಂತ ವ್ಯಾಧ ಹೇಳ್ತಾನೆ. ಇದೇ ಭಾಗ ಭಾಗವತದಲ್ಲಿಯೂ ಕೂಡ ಬರ್ತದೆ. ಸಂವಾದಕ್ಕಾಗಿ ಹೇಳ್ತಾ ಇದ್ದೇನೆ. ಪ್ರಸಿದ್ಧ ಭಾಗ ವೃತ್ರಾಸುರ ಮತ್ತು ಇಂದ್ರನ ಯುದ್ಧ. ಆದಾಗ ವೃತ್ರಾಸುರನ ಬಾಯಿಯಿಂದ ಬಂದಂತಹ ತತ್ವದ ಮಾತುಗಳು ಕೇಳಿ ಇಂದ್ರ ಕಕ್ಕಾಬಿಕ್ಕಿ ಹಾಕಿ ಬಿಡ್ತಾನೆ. ಆಗ ವೃತ್ರಾಸುರ ಹೇಳ್ತಾನಂತೆ ಇಂದ್ರನಿಗೆ, ಯಥಾ ದಾರುಮಯಿ ನಾರಿ ಯಥಾ ಯಂತ್ರಮಯೋ ಮೃಗ ಏವಂ ಭೂತಾನಿ ಭಗವನ್ ಈಶತಂತ್ರಾಣಿ ವಿಧಿಭೋ. ನನ್ನನ್ನು ಕೊಲ್ಲಿಕ್ಕೆ ಅಂತ ನೀನು ಬಂದದ್ದಲ್ವ ಇಂದ್ರ, ಯಾಕೆ ಹೆದರುತ್ತಿ? ನನ್ನನ್ನು ಕೊಲ್ಲು. ನೀನು ನನ್ನನ್ನು ಕೊಲ್ಲುವುದು, ನಿನ್ನ ಕೈಯಿಂದ ನಾನು ಸಾಯುವಂಥದ್ದು, ಇದು ಭಗವಂತನ ಸಂಕಲ್ಪ ಅಂತಾದರೆ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏವಂ ಭೂತಾನಿ ಮಗವನ್ ಈಶತಂತ್ರಾಣಿ ವಿಧಿಭೋ. ನಾವು ಸಣ್ಣಕ್ಕಿರುವಾಗ ಒಂದು ಗೊಂಬೆಯಾಟ ಅಂತ ಇತ್ತು, ಈಗ ತುಂಬ ಕಡಿಮೆ. ಆ ಗೊಂಬೆಯಾಟದ ರಂಗಕ್ಕೆ ಕರ್ಕೊಂಡು ಬಂದಾಗ ಅದೊಂದು ರಾಮನ ಗೊಂಬೆ, ಸೀತೆಯ ಗೊಂಬೆ, ರಾವಣನ ಗೊಂಬೆ ಎಲ್ಲ ಮಾಡ್ತಾರೆ. ಆ ಮಾಡಿ ಆ ಎಲ್ಲ ಅದರ ಸೂತ್ರವನ್ನು ಮೇಲ್ಭಾಗದಲ್ಲಿ ಒಬ್ಬ ಇಟ್ಕೊಂಡು ಇರ್ತಾನೆ. ಅವ ಈ ಗೊಂಬೆಯನ್ನು ಆಟ ಆಡಿಸ್ತಾ ಇರ್ತಾನೆ. ಅವ ಹೇಗೆ ಹಗ್ಗದ ಮೂಲಕವಾಗಿ ಸೂತ್ರದ ಮೂಲಕವಾಗಿ ಈ ಗೊಂಬೆಗಳನ್ನು ಆಚೆ ಈಚೆ ತರ್ತಾನೆ, ಮೇಲೆ ಕೆಳಗೆ ಮಾಡ್ತಾನೆ, ಆಟ ಆಡಿಸ್ತಾನೆ. ಕೊರೆಗೊಂದು ಸಲ ಆ ಗೊಂಬೆಯನ್ನು ತಕ್ಕೊಂಡು ಹೋಗಿ ಕೆಳಗೆ ಹಾಕ್ತಾನೆ. ಏವಂ ಭೂತಾನಿ ಮಗವನ್ನ ಈಶತಂತ್ರಾಣಿ ವಿಧಿಭೋ. ಇದೇ ಎಲ್ಲ ನಮ್ಮ ಮನುಷ್ಯರ ಪರಿಸ್ಥಿತಿ. ಹಾಗಾಗಿ ನನ್ನನ್ನು ಕೊಲ್ಲಿಕ್ಕೆ ಹಿಂಜರಿಬೇಡ ಅಂತ ಭಾಗವತದಲ್ಲಿ ವೃತ್ರಾಸುರ ದೇವೇಂದ್ರನೇ ಹೇಳಿದ ಮಾತು ಇಲ್ಲಿ ತುಂಬ ಸಂವಾದಿಯಾಗಿ ಬರ್ತದೆ. ಈ ವ್ಯಾಧ ಈ ರೀತಿಯಲ್ಲಿ ಋಷಿಗೆ ಉಪದೇಶ ಮಾಡ್ತಾನೆ. ಮುಂದುವರೆಸಿ ಹೇಳ್ತಾನೆ, ನೋಡು, ಪ್ರತಿಯೊಬ್ಬ ಜೀವಿಗೂ ಈ ಪ್ರಪಂಚದಲ್ಲಿ ಬದುಕುವ ಹಕ್ಕುಂಟು. ಅವನವನಿಗೆ ಇದೇ ರೀತಿಯಲ್ಲಿ ಬದುಕಬೇಕು ಅಂತ ದೇವರು ಒಂದೊಂದು ವೃತ್ತಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಪಿಂಡಗ್ರಹಣ ಧರ್ಮೇಣ ಯದಸ್ಯ ವಿಹಿತಂ ವ್ರತಂ
ತತ್ತದಾತ್ಮನಿ ಸಂಯೋಜ್ಯ ಕುರುವಾಣೋ ನಾವ ಸೀದತಿ. ಪಿಂಡ ಅಂತ ಹೇಳಿದರೆ ನಾವು ಶ್ರಾದ್ದಕ್ಕೆ ಹಾಕುವುದಲ್ಲ, ಪಿಂಡ ಅಂತ ಹೇಳಿದರೆ ಅನ್ನ ಅಂತ ಅರ್ಥ, ಆಹಾರ ಅಂತ ಅರ್ಥ. ಮಹಾಭಾರತದಲ್ಲಿಯೂ ಕೂಡ ಬಂದಿದೆ, ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್ ಅಂತ ಧೃತರಾಷ್ಟ್ರನಿಗೆ ತಮಾಷೆ ಮಾಡುವಂಥದ್ದು ಅನೇಕ ಗ್ರಂಥಗಳಲ್ಲಿ ಬಂದಿದೆ. ಪಿಂಡ ಅಂತ ಹೇಳಿದರೆ ಆಹಾರ. ಪಿಂಡಗ್ರಹಣ ಧರ್ಮೇಣ ಯದಸ್ಯ ವಿಹಿತಮೃತಂ, ಪ್ರತಿಯೊಂದು ಜೀವಿಗೂ ಅದರ ಆಹಾರಕ್ಕಾಗಿ ಒಂದೊಂದು ವ್ರತಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಹ ವ್ರತಗಳನ್ನು, ಅಂತಹ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಹ ವೃತ್ತಿಯನ್ನು ಮಾಡುವಂಥದ್ದು ಅದು ನನಗೆ ಹೇಳಿರುವಂತಹ ಧರ್ಮ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಕುರ್ವಾಣೋ ನಾವ ಸೀದತಿ, ಹಾಗೆ ಮಾಡುವವನು ಯಾವತ್ತೂ ನಾಶ ಹೊಂದುವುದಿಲ್ಲ ಹೇಳ್ತಾನೆ. ಇದನ್ನು ಕೇಳಿ ಬ್ರಾಹ್ಮಣನಿಗೆ ತುಂಬ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಈ ವ್ಯಾಧನ ಎಲ್ಲ ಉಪದೇಶಗಳು ಮುಗಿತಾ ಇದ್ದ ಹಾಗೆ ಒಂದು ಆಶ್ಚರ್ಯ ಘಟನೆ, ಸ್ವರ್ಗದಿಂದ ಪುಷ್ಪವೃಷ್ಟಿಯಾಗ್ತದಂತೆ. ಪುಷ್ಪವೃಷ್ಟಿಯಾಗಿ ಆ ವ್ಯಾಧ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದಾಗ ಈ ರಾಜ ವಸು ಯಾರಿದ್ದಾನೆ ಅವ ತುಂಬ ಸಂತೋಷದಿಂದ, ಇಷ್ಟು ಒಳ್ಳೆ ಜ್ಞಾನ ನನಗೆ ಪ್ರಾಪ್ತಿಯಾಯಿತು ಅಂತ ತುಂಬ ಒಳ್ಳೆ ರೀತಿಯಿಂದ ಭಗವಂತನ ಒಂದು ಸ್ತೋತ್ರ ಮಾಡ್ತಾನೆ. ಬ್ರಹ್ಮಸ್ಪಾರ ಸ್ತೋತ್ರ ಅಂತ ಇವತ್ತು ನಾವು ನಿತ್ಯ ಪೂಜೆಯಲ್ಲಿ ಏನು ಮಾಡ್ತೇವೆ ಅದು ಕಂಡು ಮಹರ್ಷಿ ಕಂಡಿರುವಂತಹ ಬ್ರಹ್ಮಪಾರ ಸ್ತೋತ್ರ, ಇದು ಬೇರೆಯವ ಕಂಡಿರುವಂತಹ ಬ್ರಹ್ಮಪಾರ ಸ್ತೋತ್ರ, ಹೆಚ್ಚು ಕಡಿಮೆ ಅದಕ್ಕೆ ಒಂದೇ ರೀತಿಯಲ್ಲಿ ಅದು ಕಾಣ್ತಾ ಉಂಟು. ಹಾಗೆಯೇ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡ್ತಾನೆ. ಈ ಪಠನ ಮಾಡಿದಾಗ ಈ ಪುರಾಣದ ಕಥೆಗಳು ತುಂಬ ಕುತೂಹಲ, ಒಂದೊಂದು ಘಟ್ಟದಲ್ಲಿ ಒಂದೊಂದು ಒಳ್ಳೆ ಒಳ್ಳೆ ತಿರುವುಗಳನ್ನು ಪಡೆದುಕೊಂಡು ಬಿಡ್ತದೆ. ನೇರ ಕಥೆ ಹೇಳ್ತಾ ಇರ್ತದೆ, ಎಲ್ಲೊಂದು ಒಳ್ಳೆ ಟ್ವಿಸ್ಟ್ ಕೊಟ್ಟು ಬಿಡ್ತದೆ. ಹೀಗೆ ಬ್ರಹ್ಮಪಾರ ಸ್ತೋತ್ರವನ್ನು ಈ ವಸು ಮಾಡ್ತಾ ಇದ್ದಾಗ ಒಂದು ಅವನ ಶರೀರದಿಂದ ಹೊರಗೆ ಬಂದಂತಹ ಒಂದು ಕಪ್ಪಗಿನ ಕರ್ರಗಿನ ಒಂದು ರೂಪ ಎದುರು ನಿಂತು ಬಿಡ್ತದೆ. ಇವನಿಗೆ ಆಶ್ಚರ್ಯ, ಯೋಚನೆಯೇ ಮಾಡಿರಲಿಲ್ಲ ಹೀಗೊಂದು ಬರ್ತದೆ ಅಂತ. ಇದು ಯಾರಪ್ಪ, ಯಾರು ನೀನು ಅಂತ ಕೇಳಿದರೆ ಅದು ಕೈಮುಗ್ದು ಕಾಲಿಗೆ ಬಿದ್ದು ಹೇಳ್ತದಂತೆ, ಆಯ್ತು ಇವತ್ತು ನನಗೆ ಮೋಕ್ಷ ಆಯಿತು ಅಂತ ಅಂತಾನೆ. ಅಯ್ಯೋ ಮೋಕ್ಷ ಆಗಲಿಕ್ಕೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಪುಣ್ಯಾತ್ಮ, ನಿನ್ನ ಮೋಕ್ಷವೋ ನರಕವೋ ಅದು ಮತ್ತೆ ನೋಡುವ, ನೀನು ಯಾರು ಅಂತ ಕೇಳಿದಾಗ ಆ ಹೊರಗೆ ಬಂದಂತಹ ಆಕೃತಿ ಮನುಷ್ಯನ ರೂಪವನ್ನು ತಾಳಿ ವಸುವಿನ ಹತ್ರ ಮಾತಾಡ್ತದಂತೆ. ಅದೇನು ಮಾತಾಡ್ತದೆ? ಅದು ಹೇಳ್ತದೆ, ಹಿಂದಿನ ಜನ್ಮದಲ್ಲಿ ನೀನೊಬ್ಬ ರಾಜನಾಗಿದ್ದಿ, ರಾಜನಾಗಿದ್ದಾಗ ಕಾಡಿಗೆ ಬೇಟೆಗೆ ಅಂತ ಹೊರಟಿದ್ದಿ. ಬೇಟೆಗೆ ಹೊರಟಾಗ ದೂರದಲ್ಲಿ ಒಳ್ಳೆ ಒಂದು ಜಿಂಕೆಗಳ ಗುಂಪು ಕಾಣುತ್ತದೆ. ನೀನು ಉತ್ಸಾಹದಿಂದ ಬಾಣ ಬಿಟ್ಟು ಜಿಂಕೆಗಳ ಸಂಹಾರ ಮಾಡ್ತಿ. ಭಾರಿ ಖುಷಿಯಿಂದ ಬಾಣಕ್ಕೆ ಜಿಂಕೆಗಳು ಸತ್ತಿತ್ತು ಅಂತ ಹತ್ರ ಹೋಗಿ ನೋಡುವಾಗ ಅದರಲ್ಲಿ ಜಿಂಕೆಯ ವೇಷದಲ್ಲಿ ಎರಡು ಜನ ಋಷಿಕುಮಾರರು ಕೂಡ ಇದ್ದರು. ನಿನ್ನ ಬಾಣದಿಂದ ಸತ್ತದ್ದು ಜಿಂಕೆಗಳಲ್ಲ, ಜಿಂಕೆಯ ವೇಷದಲ್ಲಿದ್ದ ಋಷಿಕುಮಾರರು ಸಾಯ್ತಾರೆ. ಓಹ್, ಅದನ್ನು ನೋಡಿ ನಿನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತದೆ. ನನಗೆ ಬ್ರಹ್ಮಹತ್ಯೆ ಬಂತು ಅಂತ ನೀನು ತಿಳ್ಕೊಂಡು ಬಿಡ್ತಿ, ನಿನಗೆ ಬ್ರಹ್ಮಹತ್ಯೆ ಬರ್ತದೆ. ಆ ಬ್ರಹ್ಮಹತ್ಯೆಯ ಸ್ವರೂಪವೇ ನಾನು ಅಂತ ಹೇಳ್ತದೆ. ಬ್ರಹ್ಮಗ್ರಹೋ ಮಹಾಘೋರ ಪೀಡಯಾಮೀತಿ ಮೇಮತಿ, ನಾನು ನಿನ್ನನ್ನು ನಿರಂತರವಾಗಿ ಪೀಡಿಸ್ತೇನೆ ಅಂತ ಈ ಸ್ವರೂಪದಲ್ಲಿ ನಿನ್ನನ್ನು ಹಿಡಿದುಕೊಂಡು ಬಿಟ್ಟೆ. ನಂತರ ಅನೇಕ ಜನ್ಮದಲ್ಲಿ ನಿನ್ನನ್ನು ನಾನು ಹಿಂಬಾಲಿಸಿದೆ, ನೀನು ಎಲ್ಲೆಲ್ಲಿಗೆಲ್ಲ ಹೋದಿ ನನ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಮತ್ತು ನೀನು ಇನ್ನೊಂದು ಜನ್ಮವನ್ನು ತಾಳಿದಿ, ಅದರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಿ, ಆದರೂ ಕೂಡ ನನ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ವಸುರೂಪದಲ್ಲಿ ನೀನು ಹುಟ್ಟಿ ಬಂದು ಇಷ್ಟೆಲ್ಲ ಕೆಲಸ ಯಜ್ಞಯಾಗಗಳನ್ನು ಮಾಡಿದ್ರೂ ಕೂಡ ನಿನಗೆ ನನ್ನಿಂದ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಕೊನೆಗೆ ಯಾವಾಗ ನೀನು ಈ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಿದಿ ಅಲ್ಲಿಗೆ ನಿನ್ನ ಎಲ್ಲ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿ ಶುದ್ಧನಾಗಿ ಬಿಟ್ಟು ಹಾಗಾಗಿ ನಾನೀಗ ಸಶರೀರವಾಗಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ ಅಂತ ಅವನ ಪೂರ್ವಜನ್ಮದ ಎಲ್ಲ ವೃತ್ತಾಂತಗಳನ್ನು ಹೇಳಿ ಇನ್ನು ನಿನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಆಶೀರ್ವಾದ ಮಾಡ್ತದೆ. ಇವನಿಗೆ ಭಾರಿ ಖುಷಿ ವಸುವಿಗೆ, ಇಷ್ಟೆಲ್ಲ ತನ್ನ ಪೂರ್ವಜನ್ಮ ಹಿಸ್ಟ್ರಿ ಎಲ್ಲ ನನಗೆ ಕೊಟ್ಟಿತ್ತಲ್ವೋ ಅಂತ ತಾನು ಮಾಡಿದ ಸಾಧನೆಯಿಂದ ಅದಕ್ಕೆ ಆಶೀರ್ವಾದ ಮಾಡ್ತಾನೆ. ಇಷ್ಟರವರೆಗೆ ನೀನು ಅಮೂರ್ತನಾಗಿದ್ದೀಯಲ್ವ, ಇನ್ನು ಸಶರೀರನಾಗಿ ಧರ್ಮವ್ಯಾಧ ಅನ್ನುವ ಹೆಸರಿನಲ್ಲಿ ಈ ಭೂಮಿಯಲ್ಲಿ ಬದುಕು ಅಂತ ಆಶೀರ್ವಾದ ಮಾಡಿ ತಾನು ಮೋಕ್ಷವನ್ನು ಪಡೀಲಿಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿಗೆ ವಸುವಿನ ಕತೆ ಮುಗೀತದೆ.
ಧರ್ಮವ್ಯಾಧನ ಕತೆ ಪ್ರಾರಂಭ ಆಗ್ತದೆ. ಯಾರು ವಸುವಿನ ಶರೀರದ ಒಳಗೆ ಅಮೂರ್ತ ರೂಪದಲ್ಲಿತ್ತು, ವಸುವಿನ ಅನುಗ್ರಹದಿಂದ ಧರ್ಮವ್ಯಾಧ ಅನ್ನುವ ಹೆಸರನ್ನು ಪಡೆದುಕೊಂಡು ಅದರ ಕಥೆ ಮತ್ತೆ ವಾಪಸ್ ಶುರುವಾಗ್ತದೆ. ಈ ಧರ್ಮವ್ಯಾಧ ಅನೇಕ ಸಾಧನೆ, ತಪಸ್ಸು, ಅನುಷ್ಠಾನಗಳನ್ನೆಲ್ಲ ಮಾಡಿ 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 ಬರ್ತಾ ಇರ್ತಾನೆ. ಮದುವೆ ಆಗ್ತದೆ, ಎರಡು ಮಕ್ಕಳಿರ್ತಾರೆ. ಒಬ್ಬ ಅರ್ಜುನಕ ಅನ್ನುವವನು ಮಗ, ಮತ್ತೊಬ್ಬಳು ಅರ್ಜುನಕಿ ಅನ್ನುವ, ಅರ್ಜುನಕಿ ಅಂತ ಕರೀತಾರೆ, ಅರ್ಜುನಿಕಾ ಅಂತ ಇನ್ನೊಂದು ಹೆಸರು, ಹೀಗುಂಟು ಅಂತೂ ಇನ್ನೊಬ್ಬಳು ಮಗಳಿರ್ತಾಳೆ. ಹೀಗೆ ಸಂಸಾರ ಮಾಡ್ತಾ ಇರುವಾಗ ಮಗಳಿಗೆ ವಯಸ್ಸಾಗ್ತದೆ. ಇವ ವ್ಯಾಧ ಒಳ್ಳೆ ಕುಟುಂಬವನ್ನು ನೋಡಿ ನನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಒಬ್ಬ ಒಳ್ಳೆ ಮಹರ್ಷಿ ಸಿಗ್ತಾನೆ, ಮತಂಗ ಮಹರ್ಷಿ ಅಂತ ಅವನ ಹೆಸರು. ಆ ಮತಂಗ ಮಹರ್ಷಿ ಹತ್ರ ಹೋಗಿ ಹೇಳ್ತಾನೆ, ನಿನಗೊಬ್ಬ ಮಗ ಇದ್ದಾನಲ್ವ ಸುಪ್ರತೀಕ ಅನ್ನುವವನು, ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಇದು ಆ ಕಾಲದಲ್ಲಿ, ಇವ ಧರ್ಮವ್ಯಾಧ, ಮತಂಗ ಮಹರ್ಷಿ, ಈ ವ್ಯಾಧನ ಮಗಳು, ಋಷಿಯ ಮಗ, ಇವರಿಬ್ಬರಿಗೆ ಸೇರಿಕೊಂಡು ಮದುವೆಯ ಕಥೆ ನಡೀತದೆ. ಅವರ ದಾಂಪತ್ಯ, ಮತಂಗ ಮಹರ್ಷಿಯ ಮಗ ಸುಪ್ರತೀಕ, ಅರ್ಜುನಕಿ ಅನ್ನುವಂಥವರ ಮಧ್ಯದಲ್ಲಿ ವಿವಾಹ ನಡೆದು ಅವರ ದಾಂಪತ್ಯ ಶುರುವಾಗ್ತದೆ.